ಟ್ರ್ಯಾಕ್ಟರ್ ಚೆನ್ನಾಗಿ ನಡೀತು, ರೈತರಿಗೆಲ್ಲ ಅನುಕೂಲವಾಗಿ ಕ್ರೆಡಿಟ್ ಎಲ್ಲ ಪೂರ್ತಿ ಅವ್ರಿಗೆ ಹೋಗಿದೆ. ಪಾಪ ನಾವೆಲ್ಲೂ ಮಾತಾಡಿಲ್ಲ, ನಮ್ಗೇನು ಗೊತ್ತೇ ಇಲ್ಲ, ನಾವೇನು ಮಾತಾಡಿಲ್ಲ, ಅಕ್ಕನಿಗೆ ಹೋಗಿದೆ ಕ್ರೆಡಿಟ್ ಎಲ್ಲ. ಅದು ಅದ್ರ ಕ್ರೆಡಿಟ್ ಅವ್ರಿಗೆ ಹೋಗಿದೆ. ಅದೇನಾದ್ರೂ ಕ್ರೆಡಿಟ್ ಎಲ್ಲ ಅವರೇ ತಗೊಳ್ಳಿ. ನಮ್ಮದ್ರಲ್ಲಿ ಏನಾಗಿದೆ ಶುಗರ್ ಫ್ಯಾಕ್ಟ್ರಿ ಕತ್ತೆ ನೋಡ್ತಾ ಇದ್ದೀವಿ. ಮಂಡ್ಯದಲ್ಲಿ ನಮ್ಮ ಉದ್ದೇಶ ಇಷ್ಟೇ ಇದೆ, ಸರ್ಕಾರ ನಡೆಸ್ಬೇಕಷ್ಟೇ. ಅದು ಬಿಟ್ಟು ನಮ್ದು ಇನ್ನೇನು ವಾದ ಇರಲಿಲ್ವಲ್ಲ. ಸರ್ಕಾರ ನಡೆಸೋಕೆ ಒಪ್ಕೊಂಡಿದ್ದೆ, ನಡೆಸ್ತೀವಿ ಅಷ್ಟೇ. ಬರೀ 50 ಕೋಟಿ ಮಾತ್ರ ರಿಲೀಸ್ ಆಗಿದೆ. 5 ಕೋಟಿ ನಡೆಸ್ಲಿ, ಸರ್ಕಾರ ನಡೆಸ್ಲಿ. ಅದು ಯಾಕೆ ಅಂದರೆ ಅದೊಂದು ಏನಂತಾರ ಆ್ಯಂಟಿಕ್, ಏನಂತಾರೆ ಅದಕ್ಕೆ ಆರ್ಕಾಲಜಿಕಲ್, ಈ ಮಂಡ್ಯ ಜನರ ಭಾವನೆ ಅದರಲ್ಲಿದೆ. ಅದಕ್ಕೆ ಧಕ್ಕೆ ಬರೆದ ಹಾಗೆ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಸರ್ಕಾರ ನಡೆಸ್ಕೊಂಡು ಹೋಗಿದೆ ಅಂತಕ್ಕಂಥದ್ದು ನಮ್ಮದು. ಅದು ಬಿಟ್ಟು ಯಾಕೆಂದರೆ ಆ ಶುಗರ್ ಫ್ಯಾಕ್ಟ್ರಿಗಿಂತ ಶುಗರ್ ಫ್ಯಾಕ್ಟ್ರಿ ಆಸ್ತಿಗಳ ಮೇಲೆ ಭಾಳ ಜನ ಕಣ್ಣಿದೆ, ಅದಾಗಬಾರ್ದು. ಈಗ ಮೈ ಶುಗರ್ ಸಕ್ಕರೆ ನಾಡು ಅಂತ ಬಂದಿದ್ದೆ ಆ ಫ್ಯಾಕ್ಟ್ರಿಯಿಂದ ಅಲ್ವಾ. ಇವತ್ತದನ್ನು ಸರ್ಕಾರ ನಡೆಸ್ಲಿ, ಪ್ರೈವೇಟ್ನ ನಡೆಸ್ತಾರೆ ಅಂತ ಅಂತಕ್ಕಂಥ ಹೇಳ್ತಕ್ಕಂಥ ಸರ್ಕಾರ ಯಾಕೆ ನಡೆಸೋಕ್ಕಾಗಲ್ಲ? ಹಂಗಾದ್ರೆ ಸರ್ಕಾರ ನಡೆಸ್ಲಿ, ಒಳ್ಳೆ ಅಧಿಕಾರಿ ಹಾಕ್ಲಿ. ಅದೇನು ಅವ್ರಾಕಿ ಇವ್ರಾಕಿ ಅಂತ ಹೇಳಿದ್ರು, ಒಳ್ಳೆ ಅಧಿಕಾರಿ 5 ವರ್ಷಕ್ಕೆ ಹಾಕ್ರಿ, ಅವ್ರ ಮೂಲಕ ನಡೆಸ್ಲಿ, ಸಂಪೂರ್ಣ ಸಪೋರ್ಟ್ ನಾವು ಕೊಡ್ತೀವಿ. ಟ್ರ್ಯಾಕ್ಟರ್ ಶುರುವಾಗಿ ಟ್ರ್ಯಾಕ್ಟ್ರಿ ಚೆನ್ನಾಗಿ ನಡೀತು, ರೈತರಿಗೆಲ್ಲ ಅನುಕೂಲವಾಗಿ ಕ್ರೆಡಿಟ್ ಎಲ್ಲ ಪೂರ್ತಿ ಅವ್ರಿಗೆ ಹೋಗಿದೆ. ಪಾಪ ನಾವೆಲ್ಲೂ ಮಾತಾಡಿಲ್ಲ, ನಮ್ಗೇನು ಗೊತ್ತೇ ಇಲ್ಲ, ನಾವೇನು ಮಾತಾಡಿಲ್ಲ, ಅಕ್ಕನಿಗೆ ಹೋಗಿದೆ ಕ್ರೆಡಿಟ್ ಎಲ್ಲ. ಅದು ಅದ್ರ ಕ್ರೆಡಿಟ್ ಅವ್ರಿಗೆ ಹೋಗಿ, ಅದೇನಾದರೂ ಕ್ರೆಡಿಟ್ ಎಲ್ಲ ಅವರೇ ತಗೊಳ್ಳಿ. ನಿಮ್ಗೇನು ಬೇಡ ಅಂತ ನಮಗೆ ಬೇಡ. ಸಂಪುರದಲ್ಲಿ ಏನಾಗಿದೆ ಶುಗರ್ ಫ್ಯಾಕ್ಟ್ರಿ ಕತ್ತೆ ನೋಡ್ತಾ ಇದ್ದೀವಿ. ಮಂಡ್ಯದಲ್ಲಿ ನಮ್ಮ ಉದ್ದೇಶ ಇಷ್ಟೇ ಇದೆ,